ಫ್ರೆಂಡ್ಸ್, ನನ್ನ ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಹೋದ ಮಂತು ಬೇಗ ಅಮೌಂಟ್ ಬಂದಿತ್ತು ಬ್ಯಾಂಕ್ ಅಕೌಂಟ್ಗೆ, ಆದರೆ ಈ ಮಂತು ಬಂದಿಲ್ಲ ಫ್ರೆಂಡ್ಸ್. ಹೋದ ಮಂತು 21 ಡೇಟ್ಗೆ ಬಂದಿತ್ತು, ನವಂಬರ್ 21 ಡೇಟ್ಗೆ ಅವಾಗಲೇ ಬಂದುಬಿಟ್ಟಿತ್ತು. ಅಂದರೆ ಅದರಲ್ಲಿ ಜಾಸ್ತಿ ಟೈಮ್ ತೊಗೊಂಡಿರಲಿಲ್ಲ ಫ್ರೆಂಡ್ಸ್. 21 ಡೇಟ್ಗೆ ಅಲ್ಲೇ ಡಿಸ್ಪ್ಯಾಚ್ ಆಗುತ್ತೆ, ಅಲ್ಲಿಂದ ವಿತ್ಡ್ರಾ ಆಗುತ್ತೆ, ಅಂದರೆ ಆಡ್ಸೆನ್ಸ್ ಅಕೌಂಟಿಂದ ಡೆಬಿಟ್ ಆದಮೇಲೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬಂದುಬಿಟ್ಟಿತ್ತು. ಆದರೆ ಟೈಮ್ ತೊಗೊಂಡಿರಲಿಲ್ಲ. ಈ ಬಾರಿ ಇವತ್ತು 25 ಡೇಟ್ ಆದರೂ ಕೂಡ ಇನ್ನೂ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿಲ್ಲ. ಭಾಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾಯಿದ್ದಾರೆ ನನಗೆ, ಇನ್ಸ್ಟಾಗ್ರಾಮ್ನಲ್ಲಿ ಕೇಳ್ತಾಯಿದ್ದಾರೆ ಮತ್ತು ವಾಟ್ಸಪ್ಪಲ್ಲಿ ಕೇಳ್ತಾಯಿದ್ದಾರೆ, ಇನ್ನೂ ಅಮೌಂಟ್ ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ ಅಂತೇಳಿ ಕೇಳ್ತಾಯಿದ್ದಾರೆ. ಕಾಮನ್ನಾಗಿ 21 ಡೇಟ್ಗೆ ಆಡ್ಸೆನ್ಸ್ ಅಕೌಂಟಿಂದ ಡೆಬಿಟ್ ಆಗುತ್ತೆ, ಅದಾದಮೇಲೆ ಬ್ಯಾಂಕ್ ಅಕೌಂಟ್ಗೆ 4-5 ದಿನದಲ್ಲಿ ಬರುತ್ತೆ ಫ್ರೆಂಡ್ಸ್. ಈಗ ಇವತ್ತು ಮತ್ತು ನಿನ್ನೆ ಅಂದರೆ 24th 25th ಬ್ಯಾಂಕ್ ಹಾಲಿಡೇ ಇದೆ, ಅದಕ್ಕೋಸ್ಕರ ಸ್ವಲ್ಪ ಒಂದು ಇನ್ನೂ 2-3 ದಿನ ಲೇಟ್ ಆಗೋ ಚಾನ್ಸಸ್ ಇರುತ್ತೆ. ನಂದು ಫಸ್ಟ್ ಪೇಮೆಂಟ್ ಬರೋ ಒಂದು ಇದರಲ್ಲಿದೆ ಫ್ರೆಂಡ್ಸ್, ಬರುತ್ತೆ ಈ ತಿಂಗಳು ಬರುತ್ತೆ ಫಸ್ಟ್ ಪೇಮೆಂಟ್. ನನ್ನ ಚಾನಲಿಂದ ತೊಗೊಳ್ತಾ ಇದ್ದೀನಿ, ಅಂದರೆ ಸಜ್ಜನ್ ಟೆಕ್ ಚಾನಲಿಂದ ತೊಗೊಳ್ತಾ ಇದ್ದೀನಿ. ಇದುವರೆಗೂ ಒಂದು ಪೇಮೆಂಟ್ ತೊಗೊಂಡಿಲ್ಲ, ಬೇರೆ ಇನ್ನೊಂದು ಚಾನಲಿದೆ ಅಂತ ಹೇಳಿದೆ. ನೀವು ನನ್ನ ಚಾನಲ್ನ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ, ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಆ ಒಂದು ಚಾನಲಿಂದನೂ. ಈ ಚಾನಲಿಂದ ಇದೇ ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀನಿ. ಪ್ರೊಸೆಸ್ ಏನಾಗುತ್ತೆ ಅಂತಂದರೆ, ಫಸ್ಟು ಈ ಥರ ತೋರಿಸ್ತಾ ಇರುತ್ತೆ 21 ಡೇಟ್ ಒಳಗಡೆ, ಅಂದರೆ ಎವ್ರಿ ಮಂತ್ 21 ಡೇಟ್ ಒಳಗಡೆ ಈ ಥರ ತೋರಿಸ್ತಾ ಇರುತ್ತೆ. ನಿಮ್ಮ ಅಕೌಂಟಲ್ಲಿ, ನಿಮ್ಮ ಆಡ್ಸೆನ್ಸ್ ಅಕೌಂಟಲ್ಲಿ ಎಷ್ಟು ಡಾಲರ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. $100 ಮೇಲಾಗಿತ್ತಂದರೆ ನಿಮ್ಮ ಆಡ್ಸೆನ್ಸಿಂದ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ನಂದು ಫಸ್ಟ್ ಈ ಥರ ತೋರಿಸ್ತಾ ಇತ್ತು, $106.76 ಡಾಲರ್ ಆಗಿತ್ತು ಅವಾಗ. ಅದಾದಮೇಲೆ 21 ಇಲ್ಲಿ ನೋಡ್ತಾ ಇದ್ದರೆ 21 ಡಿಸೆಂಬರ್ ಅಂತಿದೆಯಲ್ಲ, 21 ಡಿಸೆಂಬರ್ ಆದಮೇಲೆ ಇಲ್ಲಿ $106.76 ಡಾಲರ್ ಆಗಿದೆಯಲ್ಲ, ಅದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಇದು ಟ್ರಾನ್ಸ್ಫರ್ ಆಗಿರುತ್ತೆ ಬ್ಯಾಂಕ್ ಅಕೌಂಟ್ಗೆ, ಅವರು ಟ್ರಾನ್ಸ್ಫರ್ ಮಾಡಿರ್ತಾರೆ. ಆದರೂ ಇನ್ನೂ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದಿಲ್ಲ, ಬರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಹೋದ ಮಂತ್ ಅಷ್ಟೇ ಬೇಗ 21 ಡೇಟ್ಗೆ ಅವರು ಟ್ರಾನ್ಸ್ಫರ್ ಮಾಡಿದರೆ 21 ಡೇಟ್ಗೆ ಬಂದುಬಿಟ್ಟಿತ್ತು, ಎಲ್ರಿಗೂ ಖುಷಿಯಾಗಿತ್ತು. ಆದರೆ ಈ ಥರ ತೋರಿಸಿರಲಿಲ್ಲ, ಇವತ್ತು ಲಾಸ್ಟ್ ಪೇಮೆಂಟ್ ವಾಸ್ ಇಶ್ಯೂ ಡೌನ್ ಅಂತ ಈ ಥರ ಬಂದಿರಲಿಲ್ಲ. ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಬಂದಿತ್ತು, ಮತ್ತೆ ಮೇಲ್ಗೆ ಏನು ಒಂದು ಜಿಮೇಲ್ ಏನು ಕಳಿಸಿರಲಿಲ್ಲ ಅವರು, ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿತ್ತು. ನಾನು ಹೋದ ಸರಿ ಇದೇ ಥರ ನೆಕ್ಸ್ಟ್ ಬರ್ಬೋದು ಅಂದ್ಕೊಂಡಿದ್ದೆ, ಆದರೆ ಅದು ಬಂದಿಲ್ಲ. ಸೇಮ್ ಹೋಲ್ಡ್ ಪ್ರೊಸೀಜರ್ ಏನಿರುತ್ತೆ, ಹಳೆ ಪ್ರೊಸೀಜರ್ ಏನಿರುತ್ತೆ ಅದೇ ಥರನೇ ಮತ್ತೆ ಮಾಡಿದರೆ. ನಾನು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿದೆ ಬೇರೆ ಚಾನಲಿಂದ, ಅದು ಕೂಡ ಆಲ್ಮೋಸ್ಟ್ ಈಕ್ವಲ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರೆ ಈ ಸರಿ ಸಜ್ಜನ್ ಟೆಕ್ಕಿಂದ ಫಸ್ಟ್ ಪೇಮೆಂಟ್ ತೊಗೊಳ್ತಾ ಇದ್ದೀನಲ್ಲ, ಇದು 106.76 ಇದೆ. ಹಳೆ ಇದು ಇನ್ನೊಂದು ರಂಗೋಲಿ ಲವರ್ಸ್ ಅಂತ ಚಾನಲ್ ಇದೆ, ಅದರಿಂದನೂ ನಾನು ಫಸ್ಟ್ ಪೇಮೆಂಟ್ ತೊಗೊಂಡಿದ್ದೆ. ಇಲ್ಲಿ ನೋಡ್ತಿದ್ರೆ ಆ ಚಾನಲ್ ಸಿಂಬಲ್ ಇದೆ, ಅದರದ್ದು ಕೂಡ ಇಲ್ಲಿ ನೋಡ್ತಿದ್ರೆ 106.41 ಇದೆ. ಆಲ್ಮೋಸ್ಟ್ $0.3 ಅಷ್ಟೇ ಡಿಫ್ರೆನ್ಸ್ ಇದೆ. ಎರಡು ಈಕ್ವಲ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಎರಡು ಈಕ್ವಲ್ ಪೇಮೆಂಟ್ನ ತೊಗೊಳ್ತಾ ಇದ್ದೀನಿ. ಈಗ 25th ಇದೆ, 28th ಫಸ್ಟ್ ಪೇಮೆಂಟ್ ಬರ್ಬೋದು ಎಲ್ರಿಗೂ ಅಂದ್ಕೋತೀನಿ. ನಾನು ಕೂಡ ಭಾಳ ಕಡೆ ಎಲ್ಲ ನೋಡಿದೆ, ಬೇರೆಯವ್ರು ಕೇಳಿದೆ, ಇನ್ನೂ ಪೇಮೆಂಟ್ ಯಾರಿಗೂ ಆಗಿಲ್ಲ. ಯೂಟ್ಯೂಬಲ್ಲೂ ಕೂಡ ನಾನು ಸರ್ಚ್ ಮಾಡಿದೆ, ಮತ್ತು ಬೇರೆ ಕಡೆ ಸರ್ಚ್ ಮಾಡಿದೆ, ಆದರೂ ಇನ್ನೂ ಪೇಮೆಂಟ್ ಆಗಿರೋದು ಯಾರೂ ಇನ್ನೂ ಹೇಳಿಲ್ಲ. ಅದಕ್ಕೋಸ್ಕರ ಇನ್ನೂ ಯಾರ್ದು ಪೇಮೆಂಟ್ ಆಗಿಲ್ಲ ಫ್ರೆಂಡ್ಸ್, ಇನ್ನೊಂದು 2-3 ದಿನದಲ್ಲಿ ಆಗುತ್ತೆ. ಯಾರು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ, ಫಸ್ಟ್ ಪೇಮೆಂಟ್ ಇರುತ್ತಲ್ಲ, ಫಸ್ಟ್ ಪೇಮೆಂಟ್ ಯಾರು ತೊಗೊಳ್ತಾ ಇರ್ತಾರೆ ಅವ್ರಿಗೆ ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ. ಯಾಕಂದರೆ ಇದೆಲ್ಲ ಪ್ರೊಸೆಸ್ ಆಗೋಕ್ಕೆ, ಫಸ್ಟ್ ಟೈಮ್ ತೊಗೊಳ್ತಾ ಇರ್ತಾರಲ್ಲ, ಅವ್ರಿಗೆ ಪ್ರೊಸೆಸ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅವರು ಸ್ವಲ್ಪ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ಒಂದು ಇನ್ಫಾರ್ಮೇಷನ್ ಎಲ್ರಿಗೂ ಗೊತ್ತಾಗಲಿ, ಓದ್ ಬರೀ 21 ಬಂತು, 21 ಡೇಟ್ ಬಂತು, ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.